ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ, ನಾನು ಅಸ್ಮಿತ. ಸೊ ಚಳಿಗಾಲ ಸ್ಟಾರ್ಟ್ ಆಗೋಗಿದೆ. ಚಳಿಗಾಲ ಅಂದ ತಕ್ಷಣವೇ ಪೇರೆಂಟ್ಸಿಗೆ ಮೊದಲು ಯೋಚನೆ ಬರೋಂಥದ್ದೇ, ಅಪ್ಪ ಏನು ಚಳಿ ಇದೆ, ಪುಟ್ಟ ಮಕ್ಕಳನ್ನ ಹೇಗಪ್ಪ ರಕ್ಷಣೆ ಮಾಡೋದು ಅಂತ. ಯಾಕಂದರೆ ಚಳಿಗಾಲ ಬಂತು ಅಂದರೆ ತುಂಬ ಥರದ ಇನ್ಫೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಮೇಯ್ನಾಗಿ ಚಿಕ್ಕ ಮಕ್ಕಳಿಗೆ ಕೆಮ್ಮು, ನೆಗಡಿ ಆಗಿರ್ಬೋದು, ಇನ್ನದಲ್ಲದೇ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಈ ಥರ ತುಂಬಾ ಇನ್ಫೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಚಳಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಗೆ ರಕ್ಷಣೆಯನ್ನು ಮನೆಯಲ್ಲೇ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಅಂತ ಹೇಳೋದಾದರೆ ಹ್ಯುಮಿಡಿಫೈಯರ್ಸ್ ಅಂತ ಬರುತ್ತೆ. ಆ ಥರ ಹ್ಯುಮಿಡಿಫೈಯರ್ಸ್ನ ಯೂಸ್ ಮಾಡೋದ್ರಿಂದ ಆದಷ್ಟು ನಮ್ಮ ವೆದರ್ ಏನಿರುತ್ತೋ ಅದನ್ನು ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡ್ಬೋದು. ಹ್ಯುಮಿಡ್ ಅಂತ ಅಂದಾಗ ಹೇಗಿರುತ್ತೆ ವೆದರ್, ಒಂಥರ ಒಣ ಗಾಳಿ ಅಂತ ಕರಿತೀವಿ. ಸೊ ಆ ಥರ ಒಣ ಗಾಳಿ ಇರುತ್ತೆ, ಆ ಒಣ ಗಾಳಿನ ನಾವು ಮೇಂಟೈನ್ ಮಾಡಬೇಕು ಅನ್ನೋದಾದರೆ ಹ್ಯುಮಿಡಿಫೈಯರ್ನ ಯೂಸ್ ಮಾಡಬೇಕಾಗುತ್ತೆ. ಎಲ್ಲ ಕಡೆಯಿಂದ ಖಂಡಿತ ಹ್ಯುಮಿಡಿಫೈಯರ್ಸ್ ಬೇಕಾಗಿದೆ. ನಾವು ಇರೋ ಪ್ರದೇಶದಲ್ಲಿ ತೀರಾ ಒಣ ಗಾಳಿ ಇದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಇದರ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಹ್ಯುಮಿಡಿಫೈಯರ್ ಇಲ್ಲ ಅಂದ್ರೂ ಸ್ಟೀಮರ್ಗಳು ಸಿಗುತ್ತೆ. ಸ್ಟೀಮರ್ಸ್ಗಳೆಲ್ಲ ನಿಮಗೆ 100 ರೂಪಾಯಿಗೆ 150 ರೂಪಾಯಿಗೆ ಎಲ್ಲನೂ ಚೆನ್ನಾಗಿರೋದೇ ಸಿಗುತ್ತೆ. ಕೆಲವೊಂದು ಎಕ್ಸಿಬಿಷನ್ಸಲ್ಲೆಲ್ಲ ಹಾಕಿರ್ತಾರೆ. ಸೊ ಆ ಥರ ಸ್ಟೀಮರ್ಗಳನ್ನು ತೊಗೊಂಡು ಅದಕ್ಕೆ ನೀವು ಕೆಲವೊಂದು ಕಾಫ್ ಆಗದೇ ಇರೋಂತಹ ನೀಲಗಿರಿ ಎಣ್ಣೆ ಆಗಿರ್ಬೋದು, ಆ ಥರದ್ದನ್ನು ಏನಾದ್ರು ಯೂಸ್ ಮಾಡ್ಬೋದು. ಅವಾಗಲೂ ವೆದರಲ್ಲೆಲ್ಲಾನು ಆ ಎಣ್ಣೆ ವಾಸನೆ ಇರೋದ್ರಿಂದ ಆದಷ್ಟು ನೆಗಡಿ ಕಫ ಎಲ್ಲನೂ ಕಮ್ಮಿ ಆಗುತ್ತೆ. ಅಲ್ಲದೆ ಮಕ್ಕಳಿಗೆ ಮಾಯಿಶ್ಚರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಾಯಿಶ್ಚರೈಸರ್ನ ಯೂಸ್ ಮಾಡೋದು ಅಂದರೆ ತೀರಾ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಖಂಡಿತ ಇಲ್ಲ. ಕೆಲವೊಂದು ಮಾಯಿಶ್ಚರೈಸರ್ಸ್ನ ಮಕ್ಕಳಿಗೆ ಆದಷ್ಟು ಕಂಪ್ಲೀಟ್ ಬಾಡಿಗೆ ಹಚ್ಚಬೇಕಾಗುತ್ತೆ. ಇಲ್ಲಾಂದರೆ ಮಕ್ಕಳಿಗೆ ಚರ್ಮ ಏನಿರುತ್ತೆ ಇದು ಒಡೆಯುತ್ತೆ, ಬೆಳ್ಳ ಕಾಣುತ್ತೆ, ಬೆಳ್ಳ ಕಾಣಿದ್ರೆ ಏನೇ ಬಟ್ ಈಚಿನೆಸ್ ಶುರು ಆಗ್ಬಿಡುತ್ತೆ ಮಕ್ಕಳಿಗೆ. ಸೊ ಯಾವಾಗ ಈಚಿನೆಸ್ ಜಾಸ್ತಿ ಆಗುತ್ತಲ್ಲ ಆವಾಗ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ. ಆ ಇರಿಟೇಷನ್ನ ಕಮ್ಮಿ ಮಾಡಬೇಕು ಅಂದರೆ ಆವಾಗ ನಾವು ಯಾವುದಾದ್ರು ಮಾಯಿಶ್ಚರೈಸರ್ನ ಮಕ್ಕಳಿಗೆ ಯೂಸ್ ಮಾಡಬೇಕಾಗುತ್ತೆ. ಸೊ ಮಾಯಿಶ್ಚರೈಸರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಆದಷ್ಟು ಕೆಮಿಕಲ್ಸ್ನ ಕಮ್ಮಿ ಯೂಸ್ ಮಾಡಿ, ನ್ಯಾಚುರಲ್ ಸಬ್ಸ್ಟೆನ್ಸಸ್ನ ಯಾರು ಜಾಸ್ತಿ ಯೂಸ್ ಮಾಡಿರ್ತಾರಲ್ಲ ಆ ಥರ ಪ್ರಾಡಕ್ಟ್ಗಳನ್ನು ನೀವು ಯೂಸ್ ಮಾಡ್ಬೋದು. ನಾನು ಯಾವುದೇ ರೀತಿ ಪ್ರಾಡಕ್ಟ್ನ ಇಲ್ಲಿ ನಿಮಗೆ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಯಾರದ್ದೇ ನಾನು ಇಲ್ಲಿ ಸ್ಪಾನ್ಸರ್ ಅಂತ ಇಲ್ಲ. ಬಟ್ ನನ್ನ ಯಾವುದೇ ಪ್ರಾಡಕ್ಟ್ಸ್ಗೂ ನಾನು ಹಿಂದೂ ಎಲ್ಲ ಅಥವಾ ಅದ್ರ ಬಗ್ಗೆ ಇನ್ನೇನು ಕೆಟ್ಟ ಅಭಿಪ್ರಾಯ ಇಲ್ಲ. ಬಟ್ ನನ್ನ ಓನ್ ಒಪಿನಿಯನ್, ಯಾವುದೇ ಮಾಯಿಶ್ಚರೈಸರ್ ಅಥವಾ ಯಾವುದೇ ಪ್ರಾಡಕ್ಟ್ ನೀವು ಯೂಸ್ ಮಾಡಬೇಕು ಆದಷ್ಟು ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ. ಇದ್ರ ಜೊತೆಗೆ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ತಕ್ಷಣ ಕೆಲವೊಬ್ಬರು ಏನು ನೋಡ್ತಾರೆ, ತೀರಾ ಪ್ರಾಡಕ್ಟ್ಗಳನ್ನ ಮಾಯಿಶ್ಚರೈಸರ್ ಅಂತ ಸನ್ಸ್ಕ್ರೀನ್ ಪ್ರಾಡಕ್ಟ್ ಅಂತೀವಿ, ತುಂಬ ಪ್ರಾಡಕ್ಟ್ಗಳನ್ನು ಮಕ್ಕಳಿಗೆ ಖಂಡಿತ ಯೂಸ್ ಮಾಡಿಬಿಡಿ. ಆ ಮಗು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಆ ಸ್ಕಿನ್ನ ನಾವು ಹಾಳು ಮಾಡಿದಂಗೆ ಆಗ್ಬಿಡುತ್ತೆ ತುಂಬ ಪ್ರಾಡಕ್ಟ್ಗಳನ್ನು ಮಗು ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾಗುತ್ತೆ. ಸೊ ಆ ಥರ ಮಾಡೋ ಬದಲು ಯಾವುದಾದ್ರು ಒಳ್ಳೆ ಪ್ರಾಡಕ್ಟ್ ಅಂತ ನಿಮಗೆ ಅನಿಸುತ್ತಲ್ಲ ಆ ಥರ ಪ್ರಾಡಕ್ಟ್ನ ಖಂಡಿತ ಯೂಸ್ ಮಾಡಿ. ಇದಲ್ಲದೆ ಬೇಬಿಗೆ ಅಥವಾ ಮಗುಗೆ ಚೆನ್ನಾಗಿ ಎಣ್ಣೆಯಿಂದ ಮಸಾಜ್ ಮಾಡಿ. ಯಾವುದಾದ್ರು ಎಣ್ಣೆ ತೊಗೊಳ್ಬೋದು, ನೀವಿರುವಂತಹ ಲೊಕೇಶನ್ ಮೇಲೆ ಆಯಿತು, ನೀವಿರುವಂತಹ ಜಾಗ ತುಂಬಾ ಚಳಿ ಇದೆ ಅನ್ನೋದಾದರೆ ನೀವು ಸಾಸಿವೆ ಎಣ್ಣೆನ ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ ಹೀಟ್ ಅಂತ ಹೇಳ್ಬೋದು. ಇಲ್ಲ ನಿಮ್ಮ ಜಾಗದಲ್ಲಿ ಏನು ಅಂತಹ ಚಳಿ ಇಲ್ಲ ಅನ್ನೋದಾದ್ರೆ ಕೊಬ್ಬರಿ ಎಣ್ಣೆನ ಖಂಡಿತ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾದಾಮಿ ಎಣ್ಣೆ ಯೂಸ್ ಮಾಡ್ಬೋದು. ಇಲ್ಲ ಮಕ್ಕಳಿಗೆ ಅಂತ ಕೆಲವೊಂದು ಎಣ್ಣೆಗಳು ಬರುತ್ತೆ, ಯಾವುದಾದ್ರು ಎಣ್ಣೆ ನೀವು ತೊಗೊಳ್ಳಿ, ಅದರಲ್ಲಿ ಮಿನರಲ್ಸ್ ಅಂತ ಇರುತ್ತೆ. ನೀವು ಹಿಂದ್ಗಡೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡಿದರೆ ಆ ಮಿನರಲ್ಸ್ ಇಲ್ಲದೆ ಇರುವಂತಹ ಯಾವುದಾದ್ರೂ ತೊಗೊಳ್ಬೋದು, ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಸೊ ಎಣ್ಣೆ ತೊಗೊಂಡು ಪ್ರತಿದಿನ ಮಗುವಿಗೆ ಮಸಾಜ್ ಮಾಡೋದ್ರಿಂದ, ಎಣ್ಣೆ ಹಚ್ಚೋದ್ರಿಂದ ಮಗುವಲ್ಲಿ ನ್ಯಾಚುರಲಿ ಎಣ್ಣೆ ಒಳಗಡೆ ಹೋಗೋದ್ರಿಂದ, ಯಾಕಂದರೆ ಈ ವಿಂಟರ್ ಸೀಸನಲ್ಲಿ ನಮ್ಮ ದೇಹದ ಎಣ್ಣೆ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಎಣ್ಣೆ ಅಂಶ ಜಾಸ್ತಿ ಮಾಡಬೇಕು ಅಂದಾಗ ಮಗುವಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಒಂದು 1/2 ಗಂಟೆ ಸೊ 1 ಅವರ್ ಬಿಟ್ಟರು ಚೆನ್ನಾಗಿ. ಸೊ ಚಿಕ್ಕ ಮಕ್ಕಳು ಹೇಗಿದ್ರು ಆರಾಮಾಗಿರೋದ್ರಿಂದ ನೀವು 1
ಶವರ್ನ ಹಾಕಿಬಿಟ್ಟು ಸ್ವಲ್ಪ ಬೆಳಗ್ಗೆ ಬೇಗ ಮಗುನ ಎಬ್ಬಿಸಿ ಸೂರ್ಯನ ಶಾಖನ ಮಸಾಜ್ ಮಾಡಿ ಮಗುನ ಸೂರ್ಯನ ಶಾಖಕ್ಕೆ ಕರ್ಕೊಂಡು ಹೋಗೋದ್ರಿಂದ ಮಗುಗೆ ವಿಟಮಿನ್ ಡಿನೂ ಸಿಗುತ್ತೆ, ಹಾಗೆ ಆ ಎಣ್ಣೆ ಅಂಶ ಏನಿರುತ್ತಲ್ಲ ಅದು ಆ ಮಗುಗೆ ಕಂಪ್ಲೀಟಾಗಿ ಹೋಗುತ್ತೆ. ಈಗ ಬಂತು ಅಂದ ತಕ್ಷಣ ನಮ್ಗಳ ಬಂದು ನಮಗೆ ಅಂತ ಸಾಮಾನ್ಯ ಈ ದೊಡ್ಡವರಾಗಿರ್ಬೋದು ಮನೇಲಿ ಅಜ್ಜಿ ತಾತ ಇದ್ರೆ ಅಥವಾ ನಮಗೆ ಎಲ್ಲರೂ ತುಂಬ ಚಳಿ ಚಳಿ ಅಂತ ಮಗುಗೆ ಸುಮ್ಮನೆ ಹೊಚ್ಚಿ 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 ಇರ್ತೀವಿ, ಮಗು ಮಲಗಕ್ಕೆ ಬಿಡೋಂಗಿಲ್ಲ ಅನ್ಸುತ್ತೆ ಅಷ್ಟು. ಅದ್ರ ಮೇಲೆ ಬ್ಲ್ಯಾಂಕೆಟ್ಗಳು ಹೆವಿ ಬ್ಲ್ಯಾಂಕೆಟ್ನಲ್ಲೇ ಹಾಕ್ತೀವಿ, ಆ ಥರ ಹೆವಿ ಬ್ಲ್ಯಾಂಕೆಟ್ನ ಯೂಸ್ ಮಾಡೋದ್ರಿಂದ ಮಗುಗೆ ಕಂಫರ್ಟ್ ಫೀಲ್ ಆಗೋದಿಲ್ಲ, ಅದು ಸ್ಕಿನ್ನು ಸಹ ಉಸಿರಾಡುತ್ತೆ. ಸೊ ಸ್ಕಿನ್ಗೆ ನಾವು ಗಾಳಿನೇ ಬಡಿಯೋದಕ್ಕೆ ಬಿಡೋದೇ ಇಲ್ಲ. ಆ ಥರ ಮಾಡೋದ್ರಿಂದ ತೀರಾ ಹೆವಿ ಯೂಸ್ ಮಾಡೋದ್ರಿಂದ ಮೀಡಿಯಮ್ ಆಗಿರುವಂತಹ ಬ್ಲ್ಯಾಂಕೆಟ್ಗಳನ್ನು ಯೂಸ್ ಮಾಡೋದ್ರಿಂದ ಮಗುಗೆ ಸ್ವಲ್ಪ ಕಂಫರ್ಟ್ ಫೀಲ್ ಆಗುತ್ತೆ, ಇಲ್ಲಾಂದರೆ ರಾತ್ರಿ ಹೊತ್ತು ಮಗು ಉಸಿರಾಡೋದಕ್ಕೇ ಆಗೋದಿಲ್ಲ. ಸೊ ನೋಡಿ ಮಾಡಿ ಪ್ರಾಡಕ್ಟನ್ನು ಅಂದರೆ ಬ್ಲ್ಯಾಂಕೆಟ್ಗಳನ್ನು ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ಹೇಳೋದಾದ್ರೆ ಬಟ್ಟೆ ವಿಷಯದಲ್ಲಿ, ಸೊ ಕಂಫರ್ಟ್ ಆಗಿರುವಂತಹ ಬಟ್ಟೆನ ಮಗುವಿಗೆ ಹಾಕಬೇಕಾಗುತ್ತೆ. ಸಾಮಾನ್ಯ ನಾವು ಚಳಿಗಾಲ ಅಂದ ತಕ್ಷಣ ಏನಂತೀವಿ, ಅಯ್ಯೋ ಚಳಿದೆ ಚಳಿದೆ ಅಂತ ಏನು ಮಗುಗೆ ಜರ್ಕಿನ್ ಹಾಕ್ತೀವಿ, ಸ್ವೆಟರ್ ಹಾಕ್ತೀವಿ, ತೀರಾ ತಪ್ಪಿಗೆ ಅದನ್ನು ಎಲ್ಲೂ ಕಿವಿ ಕಣ್ಣು ಮೂಗೆಲ್ಲ ಕವರ್ ಮಾಡಿರ್ತೀವಿ. ಅತಿಯಾಗಿ ಆ ಥರ ಹಾಕ್ತಾರ ಮಗುಗೆ ಇರಿಟೇಟ್ ಆಗ್ತಾ ಇರ್ಬೋದು. ಸೊ ನೋಡಿ ಹಾಕಬೇಕಾಗತ್ತೆ. ಮಗುಗೆ ಕಂಫರ್ಟ್ ಆಗಿದೆ ಜರ್ಕಿನ್ ಹಾಕ್ಕೊಳ್ಳೋದ್ರಿಂದ ಟೋಪಿ ಹಾಕ್ಕೊಳ್ಳೋದ್ರಿಂದ ಮಗು ಚೆನ್ನಾಗಿದೆ ಪ್ರಾಂದು ಏನು ತೊಂದರೆ ಅನ್ನಿಸ್ತಿಲ್ಲ ಅಂದರೆ ಖಂಡಿತ ಹಾಕ್ಬೋದು. ಇಲ್ಲ ಮಗು ಕಿರಿಕಿರಿ ಮಾಡ್ತಾಯಿದೆ ಅದನ್ನೆಲ್ಲ ಹಾಕ್ಕೊಂಡು ಅಂದರೆ ಹಾಕಲೇಬೇಡಿ, ಅದ್ರ ಬದಲು ಬೇರೆ ಇನ್ನ ಆದರೂ ಮಾಡ್ಬೋದು. ಸೊ ಅವಾಗ ಏನು ಮಾಡ್ಬೋದು ಅಂದರೆ ಮಗುಗೆ ಲೇಯರ್ ಬೈ ಲೇಯರ್ ಬಟ್ಟೆಗಳನ್ನ ಹಾಕ್ಬೋದು. ಆ ಥರ ಹಾಕೋದ್ರಿಂದಲೂ ಮಗುಗೆ ಚಳಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ನೀವು ಸ್ವೆಟರ್ ಎಲ್ಲ ಹಾಕ್ತೀನಿ ಅಂದರೆ ಸ್ವೆಟರ್ನ ಹಾಕ್ಬೋದು. ಅದು ಹಾಕೋದ್ರ ಜೊತೆಗೆ ಮಗುನ ನೋಡಿ ಹಾಕಿ, ಮಗುಗೆ ಕಂಫರ್ಟ್ ಇದ್ದರೆ ಮಾತ್ರ ಸ್ವೆಟರ್ ಹಾಕಿ. ನೀವು ಸ್ವೆಟರ್ ಯೂಸ್ ಮಾಡ್ಬೋದು, ಟೋಪಿನ ಯೂಸ್ ಮಾಡ್ಬೋದು, ಸಾಕ್ಸು ಎಲ್ಲನೂ ಸಹ ಹಾಕ್ಬೋದು. ಹಾಕೋದ್ರಿಂದ ಮಗುಗೆ ಚಳಿ ಖಂಡಿತ ಆಗೋದಿಲ್ಲ, ಆದರೆ ಆ ಮಗುಗೆ ಕಂಫರ್ಟ್ನೆಸ್ಸು ಫೀಲ್ ಆಗೋದಿಲ್ಲ. ಸ್ವೆಟರ್ನೆಲ್ಲ ಹಾಕೊಳಕ್ಕೆ ಇಷ್ಟನೇ ಪಡಲ್ಲ ಅಂದಾಗ ಹ್ಯೂಮಿಡಿಫೈಯರ್ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ ಹೀಟರ್ಗಳು ಬರುತ್ತೆ. ಹೀಟರ್ನ ಯೂಸ್ ಮಾಡೋದ್ರಿಂದ ರೂಮು ತೀರಾ ಚಳಿ ಅನ್ನಿಸ್ತಾ ಇದ್ದರೆ ನಿಮಗೆ ಆರಾಮಾಗಿ ಅದು ರೂಮ್ನ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ, ಸ್ವಲ್ಪ ವಾರ್ಮ್ ಮಾಡುತ್ತೆ. ಆದರೆ ಸ್ವಲ್ಪ ತುಂಬ ಹೀಟು ಬೇಕಿಲ್ಲ, ತುಂಬ ಕೋಲ್ಡು ಬೇಕಾಗಿಲ್ಲ, ಮೀಡಿಯಮ್ ಆಗಿ ರೂಮ್ ಟೆಂಪ್ರೇಚರ್ನ ನೀವು ಮೇಂಟೈನ್ ಮಾಡಿದರೆ ಯಾವುದೇ ರೀತಿ ಸ್ವೆಟರ್ ಆಯಿತು ಇನ್ನೊಂದಾಯಿತು ಹಾಕುವ ಅವಶ್ಯಕತೆ ಖಂಡಿತ ಇರುತ್ತೆ. ನೀವು ಮಗುವಿಗೆ ಸ್ವೆಟರ್ ಹಾಕೋದೇ ಆಯಿತು, ಆ ಸ್ವೆಟರ್ಗಳನ್ನು ಅಥವಾ ಟೋಪಿಗಳನ್ನು ಆದಷ್ಟು ಆವಾಗವಾಗ ಒಗ್ಗುದು ಕ್ಲೀನಾಗಿ ಇಡೋದಕ್ಕೆ ನೋಡಬೇಕಾಗುತ್ತೆ. ಯಾಕಂದರೆ ಮಕ್ಕಳು ಹೇಗೆ ಬೇಕಾದರೂ ಎಲ್ಲಿ ಬೇಕಾದ್ರೂ ಇಡೋ ಚಾನ್ಸಸ್ ಇರುತ್ತೆ. ಮಗು ಇಷ್ಟಪಡದೇ ಇದ್ದರೆ ಸ್ವಲ್ಪ ದೊಡ್ಡ ಮಗು ಆದರೆ ಅದನ್ನು ಬಿಕ್ಕಿತ್ತು ಬಿಸಾಕುವ ಲೆವೆಲ್ಲೇ ಬಂದೇ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ನೀವು ಸ್ವೆಟರ್ಗಳನ್ನು ಇನ್ನೊಂದು ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಆದಷ್ಟು ಆವಾಗವಾಗ ವಾಶ್ ಮಾಡ್ತಾ ಇರೋದು ಒಳ್ಳೆ. ಚಳಿ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಮಕ್ಕಳನ್ನು ಹೊರಗಡೆ ಕರ್ಕೊಂಡೇ ಹೋಗೋದಿಲ್ಲ. ಹೊರಗಡೆ ಹೋಗ್ರೆ ಅಯ್ಯೋ ಚಳಿ ಇರುತ್ತಪ್ಪ, ಬೇಡ 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 ಚಳಿ ಇನ್ನೇನಾರು ಆಗುತ್ತೆ ಅಂತ. ಆ ಥರ ತೀರಾ ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗ್ತೇನೆ ಮನೆಯಲ್ಲೇ ಇಟ್ಕೊಳ್ಳಿ, ಮಕ್ಕಳಿಗೆ ಬೇಜಾರಾಗಕ್ಕೆ ಶುರು ಆಗುತ್ತೆ. ಹೊರಗಡೆ ಫ್ರೆಶ್ ಏನೂ ಸಹ ಮಕ್ಕಳಿಗೆ ಬೇಕೇ ಬೇಕು. ಬೆಳಗ್ಗೆ ನೀವು ಟೈಮಿಂಗ್ ನೋಡ್ಕೊಂಡು ಈಗ ಒಂದು 11 ಗಂಟೆ ಹಾಗೆ ನಿಮ್ಮ ಮನೆಯಲ್ಲೇ ಇರೋದಾದರೆ 11 ಗಂಟೆ ಹಾಗೆ ತೀರಾ ಬಿಸಿಲು ಇರಲ್ಲ ಅಥವಾ ತೀರಾ ಚಳಿನೂ ಇರಲ್ವಲ್ಲ, ಆ ಥರ ಟೈಮಲ್ಲಿ ನೋಡ್ಕೊಂಡು ಮಗುವ ಒಂದು ವಾಕ್ ಕರ್ಕೊಂಡು ಹೋಗಿ ಬರ್ಬೋದು. ಸಾಯಂಕಾಲ ಮುಂಚೆ ಒಂದು 4 ಗಂಟೆ ಹಾಗೆ ನಿಮ್ಮ ಮಗುನ ಒಂದು ವಾಕ್ ಕರ್ಕೊಂಡು ಹೋಗಿ ಬರ್ಬೋದು. ಆ ಟೈಮಲ್ಲಿ ನಿಮಗೆ ಚಳಿ ಜಾಸ್ತಿ ಇರೋದಿಲ್ಲ. ಈ ಥರ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು. ಇನ್ನು ಕೆಲವೊಂದು ಪ್ರದೇಶದಲ್ಲಿ ತೀರಾ ಚಳಿ ಇದ್ರೆ ನೋಡ್ಕೊಂಡು ಮಡ್ಕಾಗುತ್ತೆ. ಈಗ ನಾವು ಇರೋಂತಹ ಪ್ರದೇಶದಲ್ಲಿ ಈಗ ಮೈಸೂರಲ್ಲಿ ಅಂಥ ಚಳಿ ಏನು ನಮಗೆ ಇಲ್ಲ. ಇಲ್ಲಿ ಚಳಿ ಅಂತ ನಮಗೆ ಅನ್ಸೋದು ಏನಿದ್ರು ಸಾಯಂಕಾಲ ಒಂದು 5-6 ಗಂಟೆ ಮೇಲೆ. ಸೊ ಹಾಗಾಗಿ ಅದಕ್ಕೂ ಮೊದಲು ಮಕ್ಕಳನ್ನ ಆರಾಮಾಗಿ ನಾವು ಹೊರಗಡೆ ಕರ್ಕೊಂಡು ಹೋಗ್ಬೋದು. ಆಯಂದ್ರಿಗೆ ಹೇಳೋದಾದ್ರೆ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಎದೆ ಹಾಲನ್ನು ಕೊಡೋದನ್ನು ಕಮ್ಮಿ ಮಾಡ್ತೀವಿ. ಎದೆ ಹಾಲಲ್ಲಿರುವಂತಹ ಇಮ್ಯುನಿಟಿ ಪವರ್ ಯಾವುದರಲ್ಲಿ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎದೆ ಹಾಲನ್ನು ಕೊಡೋದನ್ನು ನಿಲ್ಲಿಸ್ಬೇಕು. ಇನ್ನು 6 ತಿಂಗಳು ಮೇಲೆ ಬಂದಂತಹ ಮಕ್ಕಳಿದ್ರೆ ಆ ಮಕ್ಕಳಿಗೆ ಸ್ವಲ್ಪದಾಗಿ ನೀವು ಮನೆಯಲ್ಲಿ ಸೂಪ್ಗಳನ್ನು ಮಾಡಿ ಸಹ ಕೊಡ್ಬೋದು. ಸೊ ಆ ಥರ ಸೂಪ್ ಮಾಡಿ ಕೊಡೋದ್ರಿಂದ ಮಗುಗೆ ಹೀಟಿಂಗ್ ಅಂದರೆ ಅವರ ಬಾಯಿ ರುಚಿನೂ ಹೆಚ್ಚುತ್ತೆ. ಜೊತೆಗೆ ನೀವು ಸೂಪಲ್ಲಿ ಹಾಕುವಂತಹ ಮೆಣಸಾಗಿರ್ಬೋದು ಇನ್ನೊಂದಾಗಿರ್ಬೋದು ಮಗುಗೆ ಸ್ವಲ್ಪ ವಾರ್ಮ್ ಆಗುತ್ತೆ, ಬಿಸಿ ಸ್ವಲ್ಪ ಉಗುರು ಬಿಸಿ ಸೂಪ್ ಕುಡಿಸೋದ್ರಿಂದ ಸ್ವಲ್ಪ ಬೆಚ್ಚಿಗೆ ಅಂತ ಅನಿಸುತ್ತೆ. ಹಾಗಾಗಿ ಸೂಪ್ಗಳನ್ನು ಸಹ ಮಕ್ಕಳಿಗೆ ಕೊಡ್ಬೋದು.
ಎಲ್ಲ ಮಾಡಾಯ್ತು ಮೇಡಮ್, ಆದ್ರೂ ಮಕ್ಕಳಿಗೆ ಹುಷಾರೇ ಇಲ್ಲ, ಏನ್ ಮಾಡೋದು ಅನ್ನೋದು. ಸ್ವಲ್ಪ ನೆಗಡಿ ಬರ್ತಾ ಇದೆ ಅಂದಾಗ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಮಗು ಉಸಾಡೋಕ್ಕೆ ಕಷ್ಟ ಆಗುತ್ತೆ ಅಂದಾಗ ನಾಸಲ್ ಸ್ಪ್ರೇಗಳು ಬರುತ್ತೆ. ಸೊ ಆ ಥರ ನಾಸಲ್ ಸ್ಪ್ರೇನ ಮಗುಗೆ ಯೂಸ್ ಮಾಡ್ಬೋದು. ಆವಾಗ ಮಗುಗೆ ಉಸಿರಾಡೋದಕ್ಕೆ ಮೇಯ್ನಾಗಿ ಈಸಿ ಆಗುತ್ತೆ. ಉಸಿರಾಡೋದು ಎಷ್ಟು ಚೆನ್ನಾಗಿ ಉಸಿರಾಡುತ್ತೋ ಆವಾಗಲೇ ಅದಕ್ಕೆ ಆರಾಮಾಗುವಂಥದ್ದು. ಹಾಗೆ ನಾಸಲ್ ಸ್ಪ್ರೇಗಳನ್ನು ಯೂಸ್ ಮಾಡ್ಬೋದು. ಇನ್ನು ವೇಪರ್ ರಬ್ಗಳು ಬರುತ್ತೆ, ಆ ಥರ ವೇಪರ್ ರಬ್ಗಳನ್ನು ಸಹ ನೀವು ಯೂಸ್ ಮಾಡ್ಬೋದು. ವೇಪರ್ ರಬ್ನ ಯೂಸ್ ಮಾಡಬೇಕಾದ್ರೆ ನೀವು ಮಕ್ಕಳಿಗೆ ಅಂತಲೇ ಕೆಲವೊಂದು ಪ್ರಾಡಕ್ಟ್ಗಳಿರುತ್ತೆ. ಸೊ ನಾನು ನನ್ನ ಮಗನಿಗೆ ಯೂಸ್ ಮಾಡೋವಂಥದ್ದು ಮಾಮಾ ಅರ್ಥದ್ದು. ಆ ಪ್ರಾಡಕ್ಟ್ನ ನಾನು ನಿಮಗೆ ಇಮೇಜ್ ಇಲ್ಲೆಲ್ಲ ಹಾಕಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಬಾಡಿಯಲ್ಲಿರುವಂಥ ನೀರು ಆದಷ್ಟು ಕಮ್ಮಿ ಆಗೋದ್ರಿಂದ ಮಕ್ಕಳಿಗೆ ನೀರಿನ ಅಂಶನೂ ಜಾಸ್ತಿ ಬೇಕಾಗುತ್ತೆ. ಸೊ ಆವಾಗವಾಗ ನೀರನ್ನು ಕುಡಿಸ್ತಾ ಬರಬೇಕು. ಸೊ ಇಷ್ಟ ಆದ್ರೂ ಇನ್ನೂ ತೀರಾ ಕೈ ಮಿತಿ ಮೀರಿ ಹೋಗ್ತಾ ಇದೆ ಅಂದಾಗ ಖಂಡಿತ ಡಾಕ್ಟ್ರನ್ನ ಹೋಗಿ ತೋರಿಸ್ಲೇಬೇಕಾಗುತ್ತೆ. ಡಾಕ್ಟರ್ ಹತ್ರ ಹೋಗಿ ಔಷಧಿನ ತೊಗೊಳ್ಬೇಕಾಗುತ್ತೆ. ಆದಷ್ಟು ಸೆಲ್ಫ್ ಮೆಡಿಕೇಷನ್ಸ್ನ ಕಮ್ಮಿ ಮಾಡಿ. ಸೆಲ್ಫ್ ಮೆಡಿಕೇಷನ್ಸ್ ಅಂದರೆ ನೀವು ಹೋಗಿ ಪ್ರಾಡಕ್ಟ್ಗಳನ್ನು ತಂದು ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ. ಅದ್ರ ಬದಲು ನೀವು ಮನೆಯಲ್ಲೇ ಏನಾದರೂ ತುಳಸಿ ರಸ ಹಾಕ್ತೀನಿ, ಇಲ್ಲ ನೆಗಡಿ ಕೆಮ್ಮು ಬಂದಾಗ ತುಳಸಿ ರಸ ಹಾಕ್ಬೋದು, ಅಥವಾ ದೊಡ್ಡಪತ್ರೆ ರಸ ಈ ಥರದ್ದು ಮನೆಯಲ್ಲೇ ಮಾಡ್ತೀನಿ ಅನ್ನೋದಾದ್ರೆ ಮಗುಗೆ ತಡೆಯುತ್ತಾ ಇಲ್ಲ ನೋಡಿ ಎಕ್ಸ್ಪೆರಿಮೆಂಟ್ನ ಮಾಡಿ. ಒಂದೇ ಸತಿಗೆ ಮಗುಗೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ. ಇಲ್ಲಿಗೆ ಈ ವಿಷಯನ ಮುಗಿಸ್ತೀನಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ.